ಬೀಜ ತೆಗೆದು ತೆಗೆದಿಲ್ಲೋ ಗೊತ್ತಿಲ್ಲ, ನುಂಗ್ತಾ ಇದ್ದಾಳೆ, ಗಂಟು ಗಂಟು ಸಿಕ್ಕಿಬಿಟ್ಟು.
ನನಗೆ ಮನಸ್ಸಾಯ್ತು. ಮದುವೆ ಆದದ್ದೆಲ್ಲ ಹೀಗೆ ಆದ್ರೆ ಕತೆ ಅಂತ ನೋಡುವ ಅಂತ ಹೇಳಿ ಒಂದು ಭಟ್ರಲ್ಲಿ ನನ್ನ ಜಾತಕ ತಗೊಂಡು ಹೋಗಿ ಕೊಟ್ಟೆ. ನೀವು ಇನ್ನೊಬ್ಬ ಭಟ್ರಲ್ಲಿ ಹೋದ್ರಿ? ಹೌದು, ನಮ್ಮ ಜಾತಕ ನಮಗೆ ನೋಡ್ಲಿಕ್ಕೆ ಸರಿ ಆಗುದಿಲ್ಲ. ಮತ್ತೊಬ್ಬರಲ್ಲಿ ಕೊಡುವಾಗ ಅವ್ರು ಹೇಳಿದ್ರು, ಭಟ್ರೆ ನಿಮ್ಮ ಮದುವೆ ಜಾತಕದಲ್ಲಿ ಮದುವೆಯಾಗಿ ಒಂದೇ ವರ್ಷಕ್ಕೆ ಹೆಂಡತಿ ಸಾಯ್ಬೇಕು ಅಂತ. ಹಾಗಾಗಿ ಮದುವೆ ಆದ ಹೆಂಡತಿ ಬದುಕುದಿಲ್ಲ. ಅದಕ್ಕೆ ಕೇಳಿದ್ದೆ ಮತ್ತೆ ಅವ್ ಏನ್ ಮಾಡ್ಬೇಕು ಅಂತ. ಉಪಾಯ ಅವರೇ ಹೇಳಿದ್ರು, ಹುಡುಗಿ ಜಾತಕದಲ್ಲಿ ಮದುವೆ ಆಗಿ ಒಂದ್ ವರ್ಷಕ್ಕೆ ಗಂಡ ಸಾಯ್ಬೇಕು ಅಂತ ಇರ್ಬೇಕು. ಆ ಜಾತಕ ಹುಡುಗಿ ಮದುವೆ ಆಗಿ ಅಂತ ಹೇಳಿದ್ರು. ಈಗ ಮದುವೆ ಆಗಿದ್ದೇನೆ, ಸತ್ಯಕ್ಕೆ ತೊಂದರೆ ಇಲ್ಲ. ಹೌದು, ಈಗ ಅವಳ ಜಾತಕದಲ್ಲಿ ಮದುವೆ ಆಗಿ ಒಂದೇ ವರ್ಷಕ್ಕೆ ಗಂಡ ಸಾಯ್ಬೇಕು. ನನ್ನ ಜಾತಕದಲ್ಲಿ ಹೆಂಡತಿ ಸಾಯೋ ಯೋಗ. ಈಗ ಜಾತಕ ಜಾತಕ ಎರಡು ಹೊಡ್ಕೊಳ್ತಾ ಇದ್ದಾವೆ. ಅಂದ್ರೆ ಹಾಗಂತ ಒಬ್ಬ ಮಗ ಇದ್ದ ಈಗಿನ ಹೆಂಡತಿಗೆ. ಬಾಬಾ ಸುಪುತ್ರನಪ್ಪ, ಎಲ್ಲಿ ಹೊಟ್ಟೆ ಪುಟ್ಟ ಕಬ್ಬಿನ ಹೊಟ್ಟೆ ಶಿವಲಿಂಗಿ ಹುಟ್ಟದಾಗೆ. ಏನಲ್ಲಪ್ಪ ಅವನಿಗೆ ಎಂತದ್ದು ಗೊತ್ತೇ ಆಗುದಿಲ್ಲ. ಗನಗಾಂಪ ಇದ್ದಾಗಿದ್ದಾನೆ. ಹೌದು, ಅವನಿಗೆ ಹೆಸರು ಹಾಗೆ ಗುಂಡ ಅಂತ ಹೆಸರಿಟ್ಟಿದ್ದಾನೆ. ಗುಂಡ ನೋಡ್ಲಿಕ್ಕೂ ಗುಂಡು ಗುಂಡಾಗೆ ಇದ್ದಾನೆ. ಒಳ್ಳೆ ಹೆಸರು. ತಲೆ ಒಂದು ಉಂಟು ಸ್ವಾಮಿ, ತಲೆ ಒಳಗೆ ಏನೂ ಇಲ್ಲ. ಅಂದ್ರೆ ಎಂತದ್ದು ಇಲ್ಲ, ತಲೆ ಒಳಗೆ ಕುರುಳೇ ಇಲ್ಲ. ಅಂದ್ರೆ ಬುದ್ಧಿ ಮೆದುಳು ಮೆದುಳೇ ಇಲ್ಲ. ಹಾಗಾಗಿ ಅವ ಎಷ್ಟೊತ್ತಿ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಗೊತ್ತೇ ಆಗುದಿಲ್ಲ. ಇವತ್ತು ನೋಡಿ ಬೆಳಿಗ್ಗೆಯಿಂದ ಇಷ್ಟೊತ್ತಿನವರೆಗಿದ್ದಾನೆ. ಅವನಿಗೆಲ್ಲ ನಿತ್ಯ ವಿಧಿ ಹೇಳ್ಕೊಟ್ಟಿದ್ದೇನೆ, ಹೀಗೆ ಮಾಡ್ಬೇಕು. ಯಾವುದು ನಾನು ಹೇಳಿದ್ದನ್ನು ಬಿಟ್ಟು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇರ್ತಾನೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಅಂತ ಕಾಯ್ತಾ ಇರ್ತಾನೆ. ಮಂದನಲ್ಲಿಗೆ ಮಂಜನೆಂಬುವ ಮಾಣಿ ಆನೇನೋರಿಂದ ತಗಡದಿಂದ ಮಂದನಲ್ಲಿಗೆ ಮಂಜನೆಂಬುವ ಮಾಣಿ ಆದೇನ ಮಾಣಿ ಆದೇನ ಮಾಣಿ ಆದೇನ ಚಂದದಿಂದ ದೇವನನ್ನು ಭಜಿಪ ಅನುದೇನ ಚಂದದಿಂದ ದೇವನನ್ನು ಭಜಿಪ ನಾದೇನ ಎಲ್ಲಿರುವೆ ತಂದೆ ಬಾರೋ ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತಿ ಎಲ್ಲಿರುವೆ ತಂದೆ ಬಾರೋ ಚಂದದಿಂದ ದೇವನನ್ನು ಭಜಿಪ ನಾದೇನ ಮಂದೆಯನ್ನು ಕರೆದುಕೊಂಡ ಅಂದು ಬೇಡಿದ ಮಂದಮತಿ ಮಂದಮತಿಯ ಮಂಗನೆಂದು ಚರೆವರೆನ್ನನು ಮಂದಮತಿಯು ಎಂದು ಎನ್ನ ಕರೆವರೆನ್ನನು ಮಂಗನೆಂದು ಕರೆವರೆನ್ನನು ಅಪ್ಪಯ್ಯ ಮನೆ ಬಿಟ್ರು, ಅಪ್ಪಯ್ಯ ಮನೆಯಲ್ಲಿ ಇದ್ರೆ ನಾನು ಇರುವುದೇ ಇಲ್ಲ. ಅಪ್ಪಯ್ಯ ಕಾಣಿ ಅಂದ್ರೆ ಅಪ್ಪಯ್ಯ ಕಾಣಿ ಅಪ್ಪಯ್ಯ ಕಾಣಿ ಅಂದ್ರೆ ಎಂತ ನೀನ್ ಕಾಣಿ ಅಲ್ಲ ಅಪ್ಪಯ್ಯ. ಯಾಕಂದ್ರೆ ಕಾಣಿ ತಿಂದೆ ಎಷ್ಟು ದಿವಸ ಆಯ್ತೇನೆ ನೀವು ತಿರುಗಾಟು ಹೊರಟ ಮೇಲೆ ಭವಿಷ್ಯ ಕಾಣಿ ಸಿಕ್ಕಲ್ಲ ನಿಮ್ಗೆ. ಈಗ ಅಪ್ಪಯ್ಯ ಕಾಣಿ ಅಂದ್ರು ನಿಮ್ಗೆ ನೀನು ಪಾಪ ಚೊಪ್ಪು ಕಾಣಿ ಅಮ್ಮ ಕಾಣಿ ಅಂದ್ರೆ ದೊಡ್ಡ ಮೀನು ಅದು.
ನಿಮ್ಮ ಹೆಸರು? ನಿಮ್ಮ ಹೆಸರು ಗುಂಡ. ನನ್ನ ಹೆಸರು ಗುಂಡ. ನಿಮ್ಮ ಅಪ್ಪನ ಹೆಸರು? ತಂದೆ. ನಿಮ್ಮ ಅಜ್ಜನ ಹೆಸರು? ಮಂಡೆ. ನಿಮ್ಮ ಹೆಸರು? ನನಗೆ ಮಗ ಹುಟ್ಟಿ ಅಂತ ಹೆಸರು ಇಡೋದೆ. ಓ, ನಿಮ್ಮ ಮಗನ ಹೆಸರ? ಕೆಲಸ ಮಾಡುವ ಹಂಡಿ ಅಂತ ಇಡೋ. ಹಂಡಿ ಹಂಡಿ ಸಂತ ಅಂದರ ಎಲ್ಲ ಪ್ರಾಸ ಬೇಕಲ್ಲ. ಪ್ರಾಸ ಬೇಕಂದ್ರೆ ಏನಾದ್ರು ಬಿಡುದು ನೀವು ನಮ್ಮ ಅಪ್ಪನ ಅಪ್ಪಿ ಒಬ್ರು ಮೊಯ್ಯಂಗೆಲ್ಲ ಹುಣ್ಣಾಯ್ತ ಹುಣ್ಣಂಗೆಲ್ಲ ನೆಳ ಬಂದು ಕೂಕಂಬಿಸಲ್ಲ ವರ್ಷ ಆಯ್ತು. ವರ್ಷ ಆದ್ಮೇಲೆ ಚಾಪಿ ಹಿಡಿದಿರು. ಚಾಪಿ ಹಿಡಿದು ಜೀಗ ಮೊಗ್ಲಂಗೆಲ್ಲ ಹುಣ್ಣ ಹುಣ್ಣ ನೆಳ ಪರ್ಬದಿಗಿದ್ದವು ಪೂರ ಒಳಗೆ ಒಳಗಿದ್ದವು ಯಾವ್ದು ಹೊರಗೋತಿಲ್ಲ. ಅಂದ್ರೆ ಅಪ್ಪ ಏನನ್ ಕೇಳಿ ಹೇಳ್ರು, ಅಜ್ಜಿ ಮೊಯ್ಯಂಗ ನೆಳ ಕೂಕಂಬ ಆಗ ನೀನು ಅದನ್ನ ಹೊಡಿತಾಯಿ ಕಣಕ್ಕ ಅಂದ್ರು. ಒಳ್ಳೆ ಕೆಲಸ. ಬೆಳಿಗ್ಗೆ ಸಾಯಂಕಾಲದವರೆಗೂ ಅದೇ ಕೆಲಸ. ರಾತ್ರಿ ಸಮೇತ ನೆಲ ಕೂಡಿ ಹೊತ್ತಿ ಉಣ್ಣಂಗೆ ಕೂಡ ಕೂಕಂ ಅಲ್ಲೇ ನಾನು ಬೆರೆಸಿ 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 ಸಾಕಾಯ್ತ. ಒಂದ್ ದಿವಸ ಒಂದ್ ದೊಡ್ಡ ಹೊನ್ನೆಳ ಬಂತ. ಹತ್ತು ಗಂಡಿ ಇತ್ತು ಗಂಡಿ ಅಜ್ಜಿ ಮಂಡಿ ಮೇಲೆ ಹೋಗಿ ಕೂತಿತ್ತು. ಈಗ ಎಲ್ಲಾರು ಹುಣ್ಣ ಮೇಲೆ ಕೂತಿರಾರು ಹಾರ್ಸ್ಲಕ್ಕಿದ್ದ ಮಂಡಿ ಮೇಲೆ ಕೂತಿತ್ತು. ಹೌದಲ್ದ ದೊಡ್ಡ ನೆಳ ಅಲ್ದೆ ಹೊಣ್ಣೆಳ ಇನ್ನೇನು ಮಾಡುದ್ರೆ ಆಚಿ ಕಂಡಿ ಈಚಿ ಕಂಡಿ ಒಳ್ಳೆ ಕೆಳಗೊಂದು ಬಡ್ತಿಗಿದ್ದೀತ ಅದನ್ನ ತಗೊಂಡ್ ಮಂಡಿ ಮೇಲೆ ಹೊಂದ್ಬಿಟ್ಟಿ ನೆಳ ಕಾಣಿಕಿಲ್ಲ. ನೆಳ ಸುತ್ತ ಆಚಿ ಬಿದ್ದಿತ್ತು ಮಂಡಿ ಹೊಡೆದ್ರೆ ಉಳ್ಕೊಂಡ್ರೆ ಹೊಡೆದಲ್ಲ ನೆಳಿಗೆ ನಡಿ ಹೊಡೆದ್ದಿ ಸತ್ತೋದ ಹಾಂಗಾಯ್ ಊರಲ್ಲ ಒಜ್ಜಿ ಕೊಂದ್ ಮಂಡ ಒಜ್ಜಿ ಕೊಂದ್ ಗುಂಡ ಶುರು ಮಾಡೋಣಪ್ಪ. ಒಳ್ಳೇದ್ ಮಾಡ್ರಿ ಬರ್ತು ಕೆಟ್ಟದ್ ಮಾಡ್ರಿ ಬರ್ತ ಯಾರು ಯಾರು ಯಾವ ಜಾತಿ ಹೆಸರು ತಕ್ಕಂದ್ರೆ ಹೇಳಕ್ ಬರ್ತಿಲ್ಲ. ಹಂಗಾಯ್ ಇವತ್ತು ಅಪ್ಪಯ್ಯ ಮನೆ ಬಜಂಗೆಲ್ಲೂ ಕಾಣ್ತಿಲ್ಲಪ್ಪ. ಎಂತದಾಯಿ ಅಪ್ಪಯ್ಯ ಬಂದ್ ಬಂದ್ ಗಡಿಗೆ ಕೂಕಂ ಬಿಡುದಿಲ್ಲ. ಬರೀ ಅಪ್ಪಯ್ಯ ಪಿರಿ ಪಿರಿ ಅಪ್ಪಯ್ಯ ಹೌದಾ ಅಲ್ಲಿ ಹೋದ್ದೇ ಸಮ ಅಲ್ಲ ಇಲ್ಲಿ ಬಂದದ್ದೇ ಸಮ ಅಲ್ಲ. ಎಲ್ಲಿ ಹೋಗಿ ಎಂತ ಮಾಡೋದೇ ಸೂತ್ರ ಇಲ್ಲ. ಯಾರು ಪಪ್ಪಗೂ ಸಾಕು ನಾನು ಹುಡುಕಿ ಬಂದ ಎಲ್ಲೂ ಇಲ್ಲ ನೀನ ಇವತ್ತು ಬರೀ ಹೂ ಕೊಯ್ತಲ್ಲ ಮುರಿದು ಮುರಿದು ಹಾಕಿದಿ ಹೂವಿನ ಗಿಡ. ಮತ್ತೆ ನಾಳೆ ಹೂ ಬೇಡ ನಾಳೆ ಮತ್ತೆ ಬರ್ತಿಲ್ಲ ಮತ್ತೆ ಎಲ್ಲಿ ಬರ್ತದ ನಿನಗೆ ಮಾರ ನಿನ್ ತಲೆಯಲ್ಲಿ ಎಂತ ಇತ್ತ
ಕೂದ್ಲಿತ್ತ. ಹೌದು ಅದೊಂದು ಗೊತ್ತೈತೆ ನನಗೆ, ತಲೆ ಒಳಗೆ ಬುದ್ಧಿ ಇಲ್ಲ. ನೀನು ಕರೆದೆ ಅಂತಕ್ಕ ಮಗ ಗೊತ್ತೈತ? ಇಲ್ಲ ಭಯ. ಒಂದು ಗುಟ್ಟಿನ ವಿಚಾರ ಹೇಳ್ತೆ. ಗುಟ್ಟಿಲಿ ಕೊರೆದು ನುಡಿದನು ಪಿತನು, ಗುಟ್ಟಿಲಿ 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 ಕರೆದು ನುಡಿದನು ಪಿತನು, ಗುಟ್ಟಿಲಿ ಕರೆದು ನುಡಿದನು ಪಿತನು. ರಟ್ಟನು ಮಾಡದೆ ನಡೆಲೀನು, ರಟ್ಟನು ಮಾಡದೆ ನಡೆಲೀನು, ನಡೆಲೀನು ನಡೆಲೀನು. ಬೆಟ್ಟದ ಬಾಳನ ಸುತೆಯನ್ನು ಕರೆದು, ಬೆಟ್ಟದ ಬಾಳನ ಸುತೆಯನ್ನು ಕರೆದು, ಸುತೆಯನ್ನು ಕರೆದು, ಸುತೆಯನ್ನು ಕರೆದು. ನೆಟ್ಟಗೆ ಬಾರೆಯ ನೀನಿಲ್ದು, ನೆಟ್ಟಗೆ ಬಾರೆಯ ನೀನಿಲ್ದು, ಬಹಳ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ. ನಿನಗಂತೂ ಎಂತ ಇಲ್ಲಲ್ಲ ಈಗ ಮನೆಯಲ್ಲಿ, ಹೆಂಗಸರೇ ಇಲ್ಲ, ಇದ್ದವರೆಲ್ಲ ಹೋಗಿ ಆಯ್ತು. ಮನೇಲಿ ಕೈ ಸುಟ್ಕೊಂಡೆ ಅಡುಗೆ ಮಾಡ್ಬೇಕಲ್ಲ. ಬೆಂಕಿ ಆಗಲ್ಲ ಮಗ, ಪಾತ್ರೆ ಇಡುವಾಗ ಬಿಸಿ ಇಡಿಸಬೇಕ ಬೇಡ, ಹಾಗಾಗಿ ನಿನಗೊಂದು ವ್ಯವಸ್ಥೆ ಮಾಡುವಂತ. ಪಾತ್ರೆ ಆಗಲ್ಲ, ನಿನಗೊಂದು ಮದುವೆ ಮಾಡುವ ಅಂದೇಳಿ. ಯಾರಿಗೆ ಮತ್ ಬೇಡ ಅಂದ್ರೆ ಮತ್ತೆ ಸಂಸಾರ ನಡೀಬೇಕ ಬೇಡ. ಅಮ್ಮ ಇಲ್ಲಲ್ಲ ಭಯ, ಹಂಗೆ ನಂಗೆ ಬೇಡ. ಅಲ್ಲ ಸುಮ್ಮನೆ ಮತ್ತೇನಲ್ಲ, ನೀನು ಅದೆಲ್ಲ ಮಾತಾಡೋದು ಬೇಡ, ಒಂದು ಕೆಲಸ ಮಾಡ. ಎಂತವೆ? ನಾನು ಹೇಳ್ಕೊಡೋದು ಅಲ್ಲ ಇದು, ಆದ್ರೂ ಹೇಳ್ತೆ. ಆ ಬೆಟ್ಟದ ಮನೆ ಬಾಳಪ್ಪ ಇದ್ನಲ್ಲ. ಬಾಳಪ್ಪ? ಹೌದಾ? ಅವನ ಮನೆಗೆ ಹೋಗಿ, ಅವನಿಗೊಬ್ಳು ಮಗಳಿದ್ಲ. ಹೌದಾ? ಭಾರಿ ಚಂದ ಇದ್ದು. ಅವಳನ್ನು ಕಂಡೆ ತೋಟದ ಮನೆಗೆ ಬಪ್ಪು ಕೇಳ. ಎಲ್ಲಿಗೆ? ತೋಟದ ಮನೆಗೆ. ಹಾ ಹಾ, ಬಾಳಪ್ಪನ ಮಗಳನ್ನ ತೋಟದ ಮನೆಗೆ ಬಪ್ಪು ಕೇಳ. ಮತ್ತೆ ಬಾಳಪ್ಪಂಗೆ ಈ ಸುದ್ದಿ ಗೊತ್ತಾಗೋಕ? ಅವಳನ್ನೇ ಕಂಡು ಹೇಳು. ಅವಳನ್ನೇ ಕಂಡು ಹೇಳ್ಬೇಕು. ಹಾ, ಅಷ್ಟು ಕೆಲಸ ಮಾಡ, ಮುಂದಿನ ವ್ಯವಸ್ಥೆ ನಾವು ಮಾಡ್ತೇವೆ. ಬೆಟ್ಟದ ಬಾಳಪ್ಪ ಇನ್ನ ಮಗಳನ್ನ ಇಲ್ಲಿ ತೋಟದ ಮನೆಗೆ ಬಪ್ಪು ಕೇಳ. ತೋಟದ ಮನೆಗ ಅಡ್ಡಿಲ್ಲ ಭಯ, ಅಲ್ಲಿವರೆಗೆ ಹೋಯ್ ಬಾಳಪ್ಪನ ಕೆಲೇ ಹೇಳುದಾ? ಬಾಳಪ್ಪನ ವಿಷಯ ಗೊತ್ತಾಗಲ್ಲ, ಅವ್ನ ಮಗಳ ಕಂಡೇ ಹೇಳ. ಅವಳ ಮಗಳಿಗೆ ಹೇಳಿ ಬಪ್ಪ, ತೋಟದ ಮನೆಗ ಅಡ್ಡಿಲ್ಲಪ್ಪ, ಅಲ್ಲಿ ಹೋಯ್ ಹೇಳಿ. ಮತ್ತೆ ಗೊತ್ತಾಗಬಾರ್ದು ಭಯ, ನಾ ಹೇಳ್ತೇನೆ. ಹೌದಾ? ಅಡ್ಡಿಲ್ಲ. ಇವತ್ತು ನಾನು ಹುಟ್ಟಿದ ದಿನ. ಹುಟ್ಟಿದ ದಿನ? ಹುಟ್ಟ ಹೊದಲ್ದಿರ ಅಪ್ಪಯ್ಯ, ಇವತ್ತಿನವರೆಗೂ ನನ್ನನ್ನು ಹತ್ರ ಕರೆದಾರೆ ಇಲ್ಲ. ನೂರ್ದಂಗೆ ಆಯ್ಕೊಂಡು ಎಲ್ಲೋದ್ಯಾ, ಹಾ ಎಲ್ಲ ಸತ್ಯ ಎಲ್ಲ ಅಡ್ಬಿದ್ಯೋ ನೆಲಕ್ಕೆ. ಇವತ್ತು ಬೆಟ್ಟದ ಬಾಳಪ್ಪನ ಮನೆಗೆ ಹೋಗಿ ಅವನ ಮಗಳನ್ನ ತೋಂಟಿನ ಮನೆಗೆ ಕರ್ಕೊಂಡು ಬರ್ಕೊಂಡು ಮನೆಗೆ. ಏನ್ ಮುನ್ನಾನೇ ಹೇಳ್ತೀಯ ಅಂದ್ರಪ್ಪ ಎಂತ.